ಇನ್ನೊಂದು ಕಡೆ ಇನ್ನಷ್ಟು ಸೆಕ್ಷನ್ಗಳನ್ನು ಈ ಕೇಸ್ನಲ್ಲಿ ಆ್ಯಡ್ ಮಾಡಲಾಗಿದೆ. ಕೆಡಿ ಗ್ಯಾಂಗ್ 17 ಜನಗಳು ಅರೆಸ್ಟ್ ಆಗಿರುವ ಈ ಗ್ಯಾಂಗ್ಗೆ ಈಗಾಗಲೇ 302 ಮತ್ತು 201 ಇತ್ತು, ಈಗ ಅದಕ್ಕೆ ಇನ್ನೂ 8 ಸೆಕ್ಷನ್ಗಳ ಆ್ಯಡ್ ಮಾಡಿದ್ದಾರೆ. ಒಟ್ಟು 17 ಆರೋಪಿಗಳ ವಿರುದ್ಧ ಹೊಸ ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ. ಆರಂಭದಲ್ಲಿ 302 ಇತ್ತು, 201 ಇತ್ತು. 302 ಕೊಲೆ, 201 ಸಾಕ್ಷಿನಾಶ. ಅದರ ಜೊತೆಗೆ ಈಗ 8 ಹೆಚ್ಚುವರಿ ಸೆಕ್ಷನ್ಗಳನ್ನು ಸೇರಿಸಿಕೊಂಡಿದ್ದಾರೆ ಪೊಲೀಸರು. ಯಾವ್ಯಾವ ಸೆಕ್ಷನ್ ನೋಡಿ, 302 ವ್ಯಕ್ತಿಯ ಹತ್ಯೆ, ಅದಕ್ಕೆ ಜೀವಾವಧಿ ಶಿಕ್ಷೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್. 364 ಅಪಹರಣ, ಕಿಡ್ನಾಪ್, ಅದಕ್ಕೂ ಕೂಡ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಜೀವಾವಧಿ. 201 ಸಾಕ್ಷಿನಾಶ, ಅದಕ್ಕೂ ಕೂಡ ಜೀವಾವಧಿ ಮ್ಯಾಕ್ಸಿಮಮ್ ಶಿಕ್ಷೆ. ಇನ್ನು IPC 120B ಕೃತ್ಯ ನಡೆಸೋದಕ್ಕೆ ಒಳ ಸಂಚು, 2 ವರ್ಷ ಮೇಲ್ಪಟ್ಟು ಅಥವಾ ಜೀವಾವಧಿ ಶಿಕ್ಷೆ. IPC 355 ಒತ್ತಡ ಹೇರಿ ಹತ್ಯೆ, 2 ವರ್ಷ ಜೈಲ್ ಶಿಕ್ಷೆ. IPC 384 3 ವರ್ಷ ಕಾನೂನುಬಾಹಿರ ಸಭೆ, 6 ತಿಂಗಳ ಜೈಲು. ಇನ್ನು 302 ಕೊಲೆ, 201 ಸಾಕ್ಷಿನಾಶ, ಇದ್ರೆ ಇವೆರಡರ ಅಡಿಯಲ್ಲೇ FIR ಮೊದಲಿಗೆ ದಾಖಲಾಗಿದ್ದು. ಈಗ 302 201 120B 355 384 143 147 148 ಮತ್ತು 149 ಈ ಇಷ್ಟು ಸೆಕ್ಷನ್ಗಳು ಆರೋಪಿಗಳು ಅರೆಸ್ಟ್ ಆದ ನಂತರ ಆ್ಯಡ್ ಮಾಡಲಾಗಿರೋದು. ಇದು ಹೇಗಾಗುತ್ತೆ ಅಂತಂದರೆ, ಮೊದಲಿಗೆ ಪ್ರಾಥಮಿಕವಾದಂಥ ಮಾಹಿತಿ, ಒಂದು ಶವ ಸಿಕ್ಕಿದೆ, ಇದು ಕೊಲೆ ಆಗಿದೆ, ಎಸ್ ಇದು 302 ಒಂದು ಕೊಲೆ ಆಗಿರೋದು, ಇದು ಇದನ್ನು ಎಸೆದು ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲದ ಹಾಗೆ, ಅದು ಸಾಕ್ಷಿನಾಶ ಮಾಡೋ ಪ್ರಯತ್ನ. ಅದಕ್ಕೆ 201 ಈ ಎರಡು ಕೇಸ್ಗಳ ಅಡಿಯಲ್ಲಿ ಮೊದಲಿಗೆ FIR ದಾಖಲು ಮಾಡಲಾಗಿತ್ತು. ಆದರೆ ಕಾಲಕ್ರಮೇಣ 10 ದಿನಗಳ ಈ ವಿಚಾರಣೆಯಲ್ಲಿ ಬಂದಂಥ ಅಂಶಗಳಿಂದ ಈಗ ಹಲವು ಸೆಕ್ಷನ್ಗಳನ್ನು ಆ್ಯಡ್ ಮಾಡಿದ್ದಾರೆ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಹೊಸ ಸೆಕ್ಷನ್ಗಳು ಆ್ಯಡ್ ಆಗಿದೆ, ಈ ಹೊಸ ಸೆಕ್ಷನ್ಗಳು ಆ್ಯಡ್ ಆಗಿರೋದು ಈ ಪ್ರಕರಣದ ಗಂಭೀರತೆಯನ್ನು ಎಷ್ಟು ಜಾಸ್ತಿ ಮಾಡುತ್ತೆ? ಯಾವ್ಯಾವ ಸೆಕ್ಷನ್ಗಳಿಗೆ ಏನೇನು ಶಿಕ್ಷೆ ಆಗೋ ಸಾಧ್ಯತೆ ಇದೆ? ಹೌದು ಪ್ರಣೀತ್, ಏನಂತ ಹೇಳಿದ್ರೆ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನು ಒಂದು 302 ಕೊಲೆ ಮತ್ತು ಸಾಕ್ಷ್ಯನಾಶದ ಅಡಿಯಲ್ಲಿ 201 ಈ ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಪೊಲೀಸ್ನವರು. ತದನಂತರ ತನಿಖೆಯನ್ನು ಮಾಡಿಸ್ತಾರೆ. ಯಾವಾಗ ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ, ಸೊ ಆ ಸಂದರ್ಭದಲ್ಲಿ ತನಿಖೆಯನ್ನು ಮಾಡುವಂಥ ವೇಳೆಯಲ್ಲಿ ಯಾರೆಲ್ಲ ವ್ಯಕ್ತಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಅಂಶಗಳು ಬೆಳಕಿಗೆ ಬರುತ್ತೆ. ಆಗ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಹೋಗ್ತಾರೆ. ಆಗ ಇವರು ಮಾಡಿದಂತಹ ಒಂದು ಏನು ಒಂದು ವ್ಯವಸ್ಥಿತವಾದಂಥ ಟೀಮ್ ಏನಿರುತ್ತಾರೆ, ಚಿತ್ರದುರ್ಗದಿಂದ ಕಿಡ್ನಾಪನ್ನು ಮಾಡ್ಕೊಂಡು ಬಂದು ಇಲ್ಲಿ ಹತ್ಯೆಯನ್ನು ಮಾಡ್ತಾರೆ, ಅಲ್ಲಿವರೆಗೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗಿರುತ್ತೆ. ಇದಕ್ಕೆ ತಕ್ಕಂತೆ ಒಂದು ಸೆಕ್ಷನ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಅಂದರೆ ಚಿತ್ರದುರ್ಗದಿಂದ ಈತನನ್ನು ಒಂದು ಕಿಡ್ನಾಪ್ ಮಾಡ್ಕೊಳ್ಬರ್ತಾರೆ. ಆ ಒಂದು ಕಿಡ್ನಾಪ್ನ ಏನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು 364 ಈ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ. ಈ ಒಂದು ಪ್ರಕರಣ ಏನಂತ ಹೇಳಿದ್ರೆ ಜೀವಾವಧಿ ಶಿಕ್ಷೆ ಆಗುವಂಥದ್ದು. ವ್ಯಕ್ತಿಯನ್ನು ಅಪಹರಣ ಮಾಡ್ಕೊಬಂದು ಹಲ್ಲೆಯನ್ನು ಮಾಡಿದ್ದಾರೆ, ಹಲ್ಲೆ ಮಾಡಿದ ನಂತರ ಆತ ಮೃತಪಟ್ಟಿದ್ದಾನೆ. ಸೊ ಈ ಸೆಕ್ಷನ್ನ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ. ಮತ್ತು ಇನ್ನು 201 ಏನಿದೆ, ಇದು ಕೂಡ ಸಾಕ್ಷಿನಾಶ ಮಾಡುವಂತಹ ಒಂದು ಪ್ರಕರಣ ಆಗಿರೋದ್ರಿಂದ ಸೊ ಅದಕ್ಕೂ ಕೂಡ ಗರಿಷ್ಠವಾದಂಥ ಒಂದು ಶಿಕ್ಷೆ ಆಗುವಂಥದ್ದು ಜೀವಾವಧಿ ಶಿಕ್ಷೆ. ಇನ್ನು ಕೊಲೆ ಮಾಡಿದಂಥವ್ರಿಗೂ ಕೂಡ ಇದು ಜೀವಾವಧಿ ಶಿಕ್ಷೆ ಆಗುವಂಥದ್ದು. 120B ಇದೇನಂತ ಹೇಳಿದ್ರೆ ಒಂದು ಒಳಸಂಚನ್ನು ಮಾಡ್ತಾರೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ಹತ್ಯೆ ಮಾಡಬೇಕು ಅಥವಾ ಹಲ್ಲೆ ಮಾಡಬೇಕು ಅಂತ ಹೇಳಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಬರುತ್ತೆ. ಒಂದು 4 ಜನರು ಸೇರಿ ಯಾವ ರೀತಿಯಾಗಿ ಆತನನ್ನು ಕಿಡ್ನಾಪ್ ಮಾಡಬೇಕು, ಕಿಡ್ನಾಪ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಮೀಟಿಂಗನ್ನು ಮಾಡಬೇಕು, ಹೇಗೆ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅನ್ನೋದು ಕೂಡ ಈ ಒಂದು ಅಡಿಯಲ್ಲಿ ಬಂದರೆ ಒಳಸಂಚನ್ನು ಮಾಡ್ಕೊಳ್ಳುವಂಥದ್ದು. ಇನ್ನು ಒತ್ತಡ ಹೇರಿ ಹತ್ಯೆಯನ್ನು ಮಾಡುವಂಥ ಪ್ರಕರಣ ಏನಿದೆ, ಇದಕ್ಕೂ ಕೂಡ 2 ವರ್ಷಗಳ ಕಾಲ ಒಂದು ಜೈಲು ಶಿಕ್ಷೆ. ಅಂದರೆ ಇದು IPC ಸೆಕ್ಷನ್ 355 ಕಿಡ್ನಾಪ್ ಮಾಡ್ಕೊಂಡು ಬಂದ ನಂತರ ಈ ವ್ಯಕ್ತಿಯ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರುವಂಥದ್ದು, ಹಲ್ಲೆ ಮಾಡುವಂಥದ್ದು, ಅಂದರೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡುವಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು, ಈ ಪ್ರಕರಣಕ್ಕೂ ಕೂಡ ಈಗಾಗಲೇ ಏನಂತ ಹೇಳಿದ್ರೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಡ್ತಾರೆ. ಸೊ ಜೊತೆಗೆ 384 ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಕೊಲೆಯಲ್ಲಿ ಕೂಡ ಈ ಒಂದು ಪ್ರಕರಣವನ್ನು ಈ ಒಂದು ಸೆಕ್ಷನನ್ನು ಯಾಕೆ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹತ್ಯೆಯಾದ ನಂತರ ರೇಣುಕಾಸ್ವಾಮಿ ಮೈ ಮೇಲೆ ಇದ್ದಂತಹ ಒಂದು ಒಡವೆಗಳೇನಿದೆ ಅದನ್ನು ಕೂಡ ಕದ್ದಿರುವಂಥದ್ದು, ಜೊತೆಗೆ ಆತನ ಮೊಬೈಲನ್ನು ಕೂಡ ಕದ್ದು ಎಸೆದಿರುವಂಥದ್ದು, ಹಾಗಾಗಿ ಈ ಒಂದು ಪ್ರಕರಣವನ್ನು ಕೂಡ ಇಲ್ಲಿ ಸೇರಿಸಿರುವಂಥದ್ದು. ಅದಕ್ಕೆ 3 ವರ್ಷಗಳ ಕಾಲ ಒಂದು ಜೈಲು ಶಿಕ್ಷೆಯನ್ನು ವಿಧಿಸುವಂತಹ ಹಕ್ಕು ಕೂಡ ಇರುವಂಥದ್ದು. ಇನ್ನು ಕಾನೂನು ಬಾಹಿರವಾಗಿ ಸಭೆ ಮಾಡಿರುವಂಥದ್ದರ 143 ಸೆಕ್ಷನ್ ಇದು ಯಾಕೆ ಅಂತ ಹೇಳಿದ್ರೆ, ಸುಮಾರು 6 ತಿಂಗಳ ಕಾಲ ಒಂದು ಶಿಕ್ಷೆಯನ್ನು ಕೊಡ್ಬೋದು ಈ ಒಂದು ಸೆಕ್ಷನ್ನ ಅಡಿಯಲ್ಲಿ.
ಸೊ ಇಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಇವರೆಲ್ಲ ಒಂದು ಕಡೆ ಸೇರ್ತಾರೆ, ಒಂದು ಪಬ್ಬಲ್ಲಿ ಇರಬಹುದು, ಶೆಡ್ಡಲ್ಲಿ ಇರಬಹುದು, ಮತ್ತೊಂದು ಕಡೆ ಇರಬಹುದು, ಹೀಗೆ ಎಲ್ಲವನ್ನು ಒಂದು ಕಡೆ ಸೇರಿಕೊಂಡು ಪ್ಲಾನನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ಲಾನ್ಗಳನ್ನು ಮಾಡ್ಕೋಬೇಕು ಅನ್ನಂತೇಳಿ ಸಭೆಯನ್ನು ಮಾಡ್ತಾರೆ. ಮೊಬೈಲ್ನ ಮುಖಾಂತರ ಆಗಿರಬಹುದು ಅಥವಾ ಖುದ್ದು ಅವರೇ ಸೇರಿ ಒಂದು ಟೀಮನ್ನು ಮಾಡಿಕೊಂಡು ಸೊ ಸಭೆಯನ್ನು ಮಾಡಿ ಡಿಸ್ಕಸ್ ಮಾಡುವಂಥದ್ದು ಈ ಒಂದು ಪ್ರಕರಣದಲ್ಲಿ ಬರುವಂಥದ್ದು. ಇನ್ನು ಗಲಭೆ ಮಾಡುವಂಥದ್ದು ಅಂದರೆ ಈ ಶೆಡ್ನ ಬಳಿ ಹೋಗಿ ಹಾಗಾಗಿ ಗಲಾಟೆ ಮಾಡಿದರೆ, ಜೊತೆಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು, ಬೇರೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅಪರಿಚಿತ ವ್ಯಕ್ತಿಗಳನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಹೊಡೆದಿರುವಂಥದ್ದು, ಇದಕ್ಕೆಲ್ಲಕ್ಕೂ ಸಾಕ್ಷಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಈ ಒಂದು ಗಲಭೆ ಮಾಡುವಂತಹ ಒಂದು ಪ್ರಕರಣ 147 ಏನಿದೆ, ಇದಕ್ಕೂ ಕೂಡ 2 ವರ್ಷಗಳ ಕಾಲ ಶಿಕ್ಷೆಯನ್ನು ನೀಡಬಹುದಂತಹ ಒಂದು ಸೆಕ್ಷನ್ ಆಗಿರುವಂಥದ್ದು. ಇನ್ನು 148 IPC ಏನಂತ ಹೇಳಿದ್ರೆ ಮಾರಕ ಆಯುಧಗಳ ಬಳಕೆ ಮಾಡುವಂಥದ್ದು, ಇಲ್ಲಿ ಕೂಡ ನಾವು ನೋಡಬಹುದು ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಮಾರಕ ಅಂತ ಹೇಳಿದ್ರೆ ಐರನ್ ರಾಡ್ ಇರಬಹುದು, ಬೆಲ್ಟ್ ಇರಬಹುದು, ಮತ್ತು ಮರದ ರಿಪೀಸ್ಗಳಿರಬಹುದು, ಈ ಎಲ್ಲ ವಸ್ತುಗಳಿಂದ ಸೇರಿ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೂಡ 3 ವರ್ಷಗಳವರೆಗೂ ಕೂಡ ಶಿಕ್ಷೆಯನ್ನು ನೀಡುವಂತಹ ಒಂದು ಸೆಕ್ಷನ್ ಆಗಿರುವಂಥದ್ದು. ಇನ್ನು ಗುಂಪು ಸೇರಿ ಹಲ್ಲೆ ಮಾಡುವಂಥದ್ದು 149 ಸೆಕ್ಷನ್ ಏನಿದೆ, ಇದು ಗುಂಪು ಸೇರುವಂಥದ್ದು. ಇಲ್ಲಿ ಸುಮಾರು 17 ಜನ ಆರೋಪಿಗಳೇನಿದೆ ಈ ಪ್ರಕರಣದಲ್ಲಿ ಕೂಡ ಗುಂಪನ್ನು ಸೇರಿಕೊಂಡಿದ್ದಾರೆ. ಸೊ ಗುಂಪನ್ನು ಮಾಡಿಕೊಂಡು ಒಂದೊಂದು ಟೀಮನ್ನು ಫಾರ್ಮ್ ಮಾಡಿದ್ದಾರೆ, ಅಂದರೆ ಶೆಡ್ನ ಒಳಗಡೆ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ, ನಂತರ ಹೊರಗಡೆ ಇದ್ದಂಥವರಿಗೆ ಯಾವ ರೀತಿಯಾಗಿ ಈ ಒಂದು ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಸೊ ಒಟ್ಟು 10 ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಂಡಿರುವಂತಹ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳಿಗೆ ಯಾವುದೇ ಮಿಸ್ ಆಗಬಾರ್ದು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅಂತ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿರೋದು, ಕೇವಲ ಸೆಕ್ಷನ್ಗಳನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದ ದಾಖಲೆಗಳು ಅಥವಾ ಎವಿಡೆನ್ಸ್ಗಳು ಇಲ್ಲದೇ ಇದ್ದರೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ಈ 10 ಸೆಕ್ಷನ್ಗಳು ಏನು, ಈ ಒಂದು ಒಳಸಂಚನ ಅಂದರೆ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡ್ತಾರೆ, ಕಿಡ್ನಾಪ್ ಮಾಡ್ಕೊಂಡ್ಬಂದು ಹಲ್ಲೆ ಮಾಡ್ತಾರೆ, ಹಲ್ಲೆ ಮಾಡಿದ ನಂತರ ಹತ್ಯೆ ಮಾಡ್ತಾರೆ, ಹತ್ಯೆ ಮಾಡಿದ ನಂತರ ಸಾಕ್ಷಿ ನಾಶಕ್ಕೆ ಕೂಡ ಮುಂದಾಗ್ತಾರೆ. ಸೊ ಈ ಸಾಕ್ಷಿ ನಾಶಕ್ಕೆ ಮುಂದಾದ ನಂತರ ಬೇರೆ ಒಬ್ಬ ವ್ಯಕ್ತಿಗಳು ಕೂಡ ಹೋಗಿ ಈ ಒಂದು ಕೇಸ್ನಲ್ಲಿ ಸರೆಂಡರ್ ಆಗೋದಕ್ಕೆ ಕೂಡ ಆಮಿಷವನ್ನು ಹೊಡ್ತಾರೆ, ಎಲ್ಲೂ ಕೂಡ ತಮ್ಮ ಹೆಸರು ಬರಬಾರದು ಅಂತ ಹೇಳಿ ಕೂಡ ಏನು ಒಂದು ನಿರ್ದೇಶನ ಕೊಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಪ್ರಣೋತ್, ಎಸ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ. We'll be right back.